ಬೇಸಿಗೆಗಾಲ ಮಾವಿನ ಹಣ್ಣಿನ ಕಾಲ ಇದೆಲ್ಲ ಬಂತು ಅಂದ್ರೆ ಫಸ್ಟ್ ನೆನಪಾಗೋದೆ ಮಾವಿನ ಹಣ್ಣಿನ ರಸಾಯನ ಇವತ್ತು ನಾನು ಅಮ್ಮನಿಂದ ಕಲ್ತಂತಹ ಮಾವಿನ ಹಣ್ಣಿನ ರಸಾಯನದ ರೆಸಿಪಿಯನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಹೆಲೋ ನಮಸ್ಕಾರ ನಾನು ಪೂಜಾ ಭಾರಿತಾಯ ವೆಲ್ಕಮ್ ಟು ಮೈ ಚಾನೆಲ್ ಮೊದಲನೇದಾಗಿ ಮಾವಿನ ಹಣ್ಣಿನ ಸಿಪ್ಪೆನ ತೆಕ್ಕೋಣ ಇಲ್ಲಿ ನಾನು ಎರಡು ಮೂರು ತರದ ಮಾವಿನ ಹಣ್ಣನ್ನ ಬಳಸ್ತಾ ಇದ್ದೀನಿ ಒಂದು ಸಿಹಿ ಒಂದು ಹುಳಿ ಎಲ್ಲ ಸೇರಿ ತುಂಬಾ ಚೆನ್ನಾಗಿರತ್ತೆ ಅಂತ ಒಟ್ಟು ನಾಲ್ಕರಿಂದ ಐದು ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಈಗ ಉದ್ದುದ್ದ ಅಡ್ಡ ಅಡ್ಡ ಗೆರೆಗಳ್ನ ಹಾಕ್ಕೊಂಡು ಕೊಚ್ಕೊಳ್ಳೋಣ ನೀವು ಮಾವಿನ ಹಣ್ಣನ್ನು ಸ್ಕ್ವೀಸ್ ಮಾಡಿ ಪಲ್ಪನ ತೆಕ್ಕೋಬೋದು ಬಟ್ ಈ ಥರ ಮಾಡೋದ್ರಿಂದ ಬಾಯಿಗೆ ಸಣ್ಣ ಸಣ್ಣ ಪೀಸಸ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ರಸಾಯನ ಮಾಡೋ ಪಾತ್ರೆಯಲ್ಲಿ ಮಾವಿನ ಹಣ್ಣು ಕೊಚ್ಕೊಂಡಿರೋದು ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಏಲಕ್ಕಿ ಪುಡಿ ಅದ್ರ ಜೊತೆ ಇಲ್ಲಿ ನಾನು ಐದರಿಂದ ಆರು ಸ್ಪೂನ್ ಬೆಲ್ಲ ಬಳಸ್ತಾ ಇದ್ದೀನಿ ಇದು ಮಾವಿನ ಹಣ್ಣಿನ ಸಿಹಿ ಮೇಲೆ ನಾವು ಬೆಲ್ಲವನ್ನು ಬಳಸಬೇಕು ಮಾವಿನ ಹಣ್ಣು ತುಂಬಾ ಹುಳಿ ಇದೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಇಲ್ಲಾಂದರೆ ಕಡಿಮೆ ಬೆಲ್ಲ ಆ ಥರ ಆಗುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹದಿನೈದು ನಿಮಿಷ ಇಡೋಣ ಈಗ ನಾವು ಫ್ರೆಶ್ ಕಾಯಿ ಹಾಲು ಫ್ರೆಶ್ ಕೋಕೋನಟ್ ಮಿಲ್ಕನ್ನು ರೆಡಿ ಮಾಡ್ಕೊಳ್ಳೋಣ ನೀರು ಹಾಕಿ ಮಿಕ್ಸಿ ಮಾಡಿದ್ರೆ ತೆಂಗಿನಕಾಯಿಯನ್ನ ರೆಡಿ ಆಗುತ್ತೆ ಸೊ ಇಲ್ಲಿ ನಾನು ಒಂದು ಕಪ್ನಷ್ಟು ತೆಂಗಿನಕಾಯಿ ಹಾಲನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಲನ್ನ ಸರ್ವ್ ಮಾಡೋಕ್ಕಿಂತ ಮುಂಚೆ ಮಾತ್ರ ಹಾಕೊಳ್ಳಿ ಇಲ್ಲ ಹಾಳಾಗ್ಬಿಡತ್ತೆ ಮಾವಿನ ಹಣ್ಣಿನ ರಸಾಯನ ರೆಡಿ ನೀವು ಈ ಯುಗಾದಿ ಮಾವಿನ ಹಣ್ಣಿನ ರಸಾಯನವನ್ನ ಟ್ರೈ ಮಾಡಿ ಹೇಗಾಯ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮಾವಿನ ಹಣ್ಣಿನ ರಸಾಯನ ಜೊತೆ ಪೂರಿ ಹಾಗೇನೆ ನೀರ್ ದೋಸೆ ಇದು ಬೆಸ್ಟ್ ಕಾಂಬಿನೇಷನ್ ನಾನು ನನ್ನ ಅಡಿಗೆ ಮನೆಯ ಕಥೆಗಳೊಂದಿಗೆ ಮತ್ತೆ ಬರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಮಾಡಿ نامسكرا